ಆಗಿರುವುದನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಹಾಗೆ ಮತ್ತಷ್ಟು ಕನ್ನಡ ವ್ಯಾಕರಣ ಅಂಶದಲ್ಲಿ ಬರತಕ್ಕಂತಹ ವ್ಯಾಕರಣದ ವಿಚಾರವನ್ನು ಈ ತರಗತಿಯಲ್ಲಿ ಸಹ ನಾವು ನೋಡೋಣ ಅಂತ ಹೇಳಿ ನಿಮಗೆ ಆ ವ್ಯಾಕರಣಾಂಶ ತರಗತಿಗೆ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮಕ್ಕಳೇ. ಈ ಒಂದು ವ್ಯಾಕರಣಾಂಶದ ತರಗತಿಯಲ್ಲಿ ಬಹುಶಃ ಎಲ್ಲ ನಿಮ್ಮ ತರಗತಿಯಲ್ಲಿ ಕೇಳಿ ತಿಳ್ಕೊಂಡಿರ್ತೀರಾ, ತರಗತಿಯಲ್ಲಿ ಕನ್ನಡ ಗ್ರಾಮರು ನಿಮಗೆ ವಾಕ್ಯಗಳ ವಿಚಾರವನ್ನು ನಿಮಗೆ ತಿಳಿಯಪಡಿಸಿರ್ತಾರೆ. ಬಹುಶಃ ಕನ್ನಡ ವ್ಯಾಕರಣಾಂಶದಲ್ಲಿ ನಾವು ಕಾಣಬಹುದಾದಂತಹ ಒಂದು ಮತ್ತೊಂದು ವ್ಯಾಕರಣಾಂಶ ಕನ್ನಡ ವ್ಯಾಕರಣಾಂಶ ವಾಕ್ಯಗಳು. ಬಹುಶಃ ತಮಗೆಲ್ಲ ಗೊತ್ತೇ ಇದೆ ವಾಕ್ಯ ಅಂದ್ರೆ ಏನು ಅಂದ್ರೆ ಸಂಪೂರ್ಣವಾಗಿ ಅರ್ಥ ಕೊಡ್ತಕ್ಕಂತಹ ಪದಗಳ ಗುಂಪಿಗೆ ವಾಕ್ಯ ಅಂತ ಕರಿತೀವಿ. ಮಕ್ಕಳೇ ವಾಕ್ಯ ಅಂದ್ರೆ ಏನು ಅಂದ್ರೆ ಸಂಪೂರ್ಣವಾಗಿ ಅರ್ಥ ಕೊಡ್ತಕ್ಕಂತಹ ಪದಗಳ ಗುಂಪಿಗೆ ನಾವು ವಾಕ್ಯ ಅಂತ ಕರಿತೀವಿ. ಉದಾಹರಣೆ ಕೊಡಿ ಸರ್, ಶಿಕ್ಷಕರು ತರಗತಿಗೆ ಬಂದು ಪಾಠ ಮಾಡಿದರು. ನೋಡಿ ಇಲ್ಲಿ ಒಂದಾದ್ಮೇಲೆ ಒಂದು ಪದ ಏನಾಗಿದೆ, ಕ್ರಮಾನುಗತವಾಗಿ ಯಾವ ಪದ ಆದ್ಮೇಲೆ ಯಾವ ಪದವನ್ನು ಜೋಡಿಸಬೇಕು ಅನ್ನೋ ಒಂದು ನಿಯಮದ ಚೌಕಟ್ಟಿಗೆ ಒಳಗಾಗಿ ಅಲ್ಲಿ ಏನ್ ಮಾಡಿದೀವಿ, ಅದನ್ನ ಕ್ರಮಾನುಗತವಾಗಿ ಜೋಡಿಸಿ ಒಂದು ಅರ್ಥಪೂರ್ಣ ವಾಕ್ಯವನ್ನಾಗಿ ರಚಿಸಿದ್ವಿ. ಶಿಕ್ಷಕರು ತರಗತಿಗೆ ಬಂದು ಪಾಠ ಮಾಡಿದರು. ತಾಯಿ ತನ್ನ ಮಕ್ಕಳಿಗೆ ಕೈ ಕೊಟ್ಟು ಕೊಟ್ಟಳು. ನೋಡಿ ಇದನ್ನ ನಾವು ವಾಕ್ಯ ಅಂತ ಕರಿತೀವಿ. ಮತ್ತು ತರಗತಿಗೆ ಬಂದು ಶಿಕ್ಷಕರು ಪಾಠ ಮಾಡಿದರು ಅನ್ನೋದನ್ನ, ತರಗತಿಗೆ ಬಂದು ಶಿಕ್ಷಕರು ಪಾಠ ಮಾಡಿದರು ಅನ್ನೋದನ್ನ ನಾವು ವಾಕ್ಯ ಅಂತೀವಿ. ಮತ್ತು ಬಂದರು ಶಿಕ್ಷಕರು ಶಾಲೆಗೆ ಹೋಗಿ ಮಾಡಿದರು, ಇದನ್ನ ನಾವು ವಾಕ್ಯ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವಾಕ್ಯವನ್ನು ಸಂಪೂರ್ಣವಾಗಿ ಅದು ಅರ್ಥ ಕೊಡ್ತಕ್ಕಂತಹ ವಾಕ್ಯವನ್ನಾಗಿ ರಚಿಸಬೇಕು ಅಂದ್ರೆ ಮಕ್ಕಳೇ ಆ ಪದಗಳನ್ನು ನಾವೇನ್ ಮಾಡಬೇಕಾಗ್ತದೆ, ಆ ವಾಕ್ಯದಲ್ಲಿ ಬರತಕ್ಕಂತಹ ಪದಗಳನ್ನು ಮೊದಲು ಕ್ರಮಾನುಗತವಾಗಿ ನಾವೇನ್ ಮಾಡಬೇಕಾಗ್ತದೆ, ಸಂರಚಿಸಬೇಕಾಗ್ತದೆ. ಅಂತಹ ನಿಟ್ಟಿನಲ್ಲಿ ವಾಕ್ಯಗಳೇನಾಗ್ತವೆ, ಕನ್ನಡ ವ್ಯಾಕರಣಾಂಶದಲ್ಲಿ ಒಂದು ತನ್ನದೇ ಆದ ಆಯಾಮವನ್ನ ಪಡ್ಕೊಂಡಿದ್ದಾವೆ. ನಿಮಗೆ ಗೊತ್ತಾಯಿತು ವಾಕ್ಯಗಳು ಅಂದ್ರೆ ಏನು ಅಂದ್ರೆ ಸಂಪೂರ್ಣವಾಗಿ ಅರ್ಥ ಕೊಡುವ ಪದಗಳ ಗುಂಪಿಗೆ ವಾಕ್ಯ ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮಕ್ಕಳೇ, ನೀವೆಲ್ಲ ಓದ್ಕೊಂಡಿರ್ತೀರ ಹಿಂದಿನ ತರಗತಿಯಲ್ಲಿ. ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅಸ್ ಫುಲ್ ಮೀನಿಂಗ್ ಈಸ್ ಕಾಲ್ಡ್ ಎ ಸೆಂಟೆನ್ಸ್. ನೋಡಿ ಒಂದು ವಾಕ್ಯ ಆಗ್ಬೇಕಾದ್ರೆ ಆ ವಾಕ್ಯಕ್ಕೆ ಒಂದು ಪದಗಳ ಜೋಡಣೆಯ ಕ್ರಮ ತುಂಬಾ ಮುಖ್ಯ. ಸರಿ, ನಿಮಗೆಲ್ಲ ವಾಕ್ಯಗಳ ಪರಿಚಯ ಇದೆ, ಆದರೆ ಆ ವಾಕ್ಯಗಳಲ್ಲಿ ಬರ್ತಕ್ಕಂತಹ ಪ್ರಕಾರಗಳ ಪರಿಚಯವನ್ನ ನಾವು ಮಾಡಿಕೊಳ್ಬೇಕಾಗ್ತದೆ. ಬಹುಶಃ ಸಂಬಂಧಿ ತಿಳ್ಕೊಂಡಿರ್ತೀರ ವಾಕ್ಯಗಳಲ್ಲಿ ಮುಖ್ಯವಾಗಿ ಕಾಣಬಹುದಾದಂತಹ ಪ್ರಕಾರಗಳು ಯಾವುವು ಅಂದ್ರೆ, ಒಂದು ಸಾಮಾನ್ಯ ವಾಕ್ಯ, ಮೊದಲನೇದು ಸಾಮಾನ್ಯ ವಾಕ್ಯ, ಎರಡನೇದು ಸಂಯುಕ್ತ ವಾಕ್ಯ, ಸಂಯುಕ್ತ ವಾಕ್ಯ. ಇದಕ್ಕೆ ಮತ್ತೊಂದು ಹೆಸರಿದೆ ಸಂಯೋಜಿತ ವಾಕ್ಯ, ಸಂಯೋಜಿತ ವಾಕ್ಯ. ಮತ್ತೆ ಸಾಮಾನ್ಯವಾಗಿಕ್ಕೂ ಮತ್ತೊಂದು ಹೆಸರಿದೆ ಸರಳ ವಾಕ್ಯ, ಸರಳ ವಾಕ್ಯ. ಮೂರನೇದು ಮಿಶ್ರ ವಾಕ್ಯ, ಮಿಶ್ರ ವಾಕ್ಯ. ನೋಡಿ ಮತ್ತೆ ಈ ಮೂರು ವಾಕ್ಯ ಪ್ರಕಾರಗಳಲ್ಲಿ ನಿಮಗೆ ಪರೀಕ್ಷೆಗಳಲ್ಲಿ ಒಂದರಿಂದ ಎರಡು ಹಂತಕ್ಕೆ ಪ್ರಶ್ನೆಗಳು ಬರ್ತದೆ. ಸಾಮಾನ್ಯ ವಾಕ್ಯ ಅದಕ್ಕೆ ಮತ್ತೊಂದು ಹೆಸರು ಸರಳ ವಾಕ್ಯ, ಸಂಯುಕ್ತ ವಾಕ್ಯ ಅದಕ್ಕೆ ಮತ್ತೊಂದು ಹೆಸರು ಸಂಯೋಜಿತ ವಾಕ್ಯ, ಮೂರನೇದು ಕೊನೆಯದು ಮಿಶ್ರ ವಾಕ್ಯ, ಅದಕ್ಕೊಂದೇ ಹೆಸರು ಇರ್ತಕ್ಕಂಥದ್ದು ಮಿಶ್ರ ವಾಕ್ಯ. ಹಾಗಾದ್ರೆ ನಮಗೆ ವಾಕ್ಯ ಅಂದ್ರೆ ಗೊತ್ತಾಯ್ತು, ಆ ವಾಕ್ಯದ ಮೂರು ಪ್ರಕಾರಗಳಲ್ಲಿ ಮೊದಲನೇ ಸಾಮಾನ್ಯ ವಾಕ್ಯ. ಏನ್ ಸರ್ ಸಾಮಾನ್ಯ ವಾಕ್ಯ ಅಂದ್ರೆ ಏನು? ತುಂಬಾ ಸರಳವಾಗಿ ನಾವು ಅದನ್ನ ವ್ಯಾಖ್ಯಾನ ಮಾಡೋದಾದ್ರೆ, ಯಾವ ಒಂದು ವಾಕ್ಯದಲ್ಲಿ ಒಂದು ಕ್ರಿಯಾಪದ ಇರ್ತದೋ ಅದನ್ನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಮತ್ತೆ ಒಂದು ಕ್ರಿಯಾಪದಗಳೊಡನೆ ಒಂದು ವಾಕ್ಯ ಕೊನೆಗೊಂಡಿದ್ದರೆ ಅದನ್ನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಉದಾಹರಣೆ ಕೊಟ್ರೆ, ಶಿಕ್ಷಕರು ತರಗತಿಗೆ ಬಂದರು, ಅಮ್ಮ ಊರಿಗೆ ಹೋದಳು,
ಮಗು ಹಾಲನ್ನು ಕುಡಿಯಿತು. ನೋಡಿ, ಇಂತಹ ಯಾವುದೇ ಒಂದು ವಾಕ್ಯವನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಮಕ್ಕಳ ಇನ್ನೊಮ್ಮೆ ಹೇಳ್ತೀನಿ, ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಏನು ಅಂದ್ರೆ, ಯಾವ ಒಂದು ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾಪದವಿರುತ್ತದೆಯೋ ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಸಾಮಾನ್ಯ ವಾಕ್ಯ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದವನ್ನೇ ಒಂದು ವಾಕ್ಯ ಕೊನೆಗೊಂಡಿದ್ದರೆ ಅದನ್ನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಎರಡನೇದು ಸಂಯುಕ್ತ ವಾಕ್ಯ. ಹಂಗಂದ್ರೆ ಏನು ಸಂಯುಕ್ತ ವಾಕ್ಯ ಅಂದ್ರೆ ಏನು ಅಂದ್ರೆ, ಒಂದು ಪ್ರಧಾನ ವಾಕ್ಯಕ್ಕೆ ಮತ್ತೊಂದು ಅಧೀನ ವಾಕ್ಯ ಜೊತೆಯಾಗಿ ಬಂದರೆ ಅದನ್ನ ಸಂಯುಕ್ತ ವಾಕ್ಯ ಅರ್ಥಾತ್ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಸರ್, ಒಂದು ಪ್ರಧಾನ ವಾಕ್ಯ ಅಂದ್ರೆ ಒಂದು ಉಪವಾಕ್ಯ, ಒಂದು ಮೇನ್ ಸೆಂಟೆನ್ಸ್ ಅಂತೆ, ಒಂದು ಸಬ್ ಸೆಂಟೆನ್ಸ್ ಅಂತೆ. ಏನಿದು ನೋಡಿ ಡೆಫಿನೇಷನ್, ಇನ್ನೊಮ್ಮೆ ಹೇಳ್ತೀನಿ ಮಕ್ಕಳೇ. ಸಂಯೋಜಿತ ವಾಕ್ಯ ಅಂದ್ರೆ ಏನು ಅಂದ್ರೆ, ಒಂದು ಪ್ರಧಾನ ವಾಕ್ಯಕ್ಕೆ ಮತ್ತೊಂದು ಅಧೀನ ವಾಕ್ಯ ಜೊತೆಯಾಗಿ ಬಂದರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಉದಾಹರಣೆ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಕೊಡಲು ಸಾಕಷ್ಟು ಹಾಲಿಲ್ಲ. ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡಿದರು ಆದರೆ ಮಕ್ಕಳು ಚೆನ್ನಾಗಿ ಕೇಳಿಸಿಕೊಳ್ಳಲಿಲ್ಲ ಅಥವಾ ಆಲಿಸಲಿಲ್ಲ. ನೋಡಿ, ಇಂತಹ ವಾಕ್ಯವನ್ನ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಮೂರನೇದು ಮಿಶ್ರ ವಾಕ್ಯ. ನೋಡಿ, ಮಿಶ್ರ ವಾಕ್ಯ ಅದ ಹೆಸರು ಹೇಳ್ತದೆ. ಮಿಶ್ರ ವಾಕ್ಯ ಅಂದ್ರೆ ಏನು ಅಂದ್ರೆ, ಡೆಫಿನೇಷನ್, ವ್ಯಾಖ್ಯಾನ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಧೀನ ವಾಕ್ಯಗಳು ಬಂದರೆ ಅದನ್ನ ನಾವೇನಂತ ಕರಿತೀವಿ, ಮಿಶ್ರ ವಾಕ್ಯ ಅಂತ ಕರಿತೀವಿ. ನೋಡಿ, ಯಾವ ಒಂದು ವಾಕ್ಯದಲ್ಲಿ ಒಂದು ಪೂರ್ಣ ಕ್ರಿಯಾತ್ಮಕಗಳನ್ನು ಒಂದು ವಾಕ್ಯ ಕೊನೆಗೊಂಡಿದ್ರೆ ಅದು ಸಾಮಾನ್ಯ ವಾಕ್ಯ. ಒಂದು ಪ್ರಧಾನ ವಾಕ್ಯಕ್ಕೆ ಮತ್ತೊಂದು ಅಧೀನವಾದ ವಾಕ್ಯ ಬಂದ್ರೆ ಅದು ಸಂಯೋಜಿತ ವಾಕ್ಯ. ಮಿಶ್ರ ವಾಕ್ಯ ಅಂದ್ರೆ ಏನು ಅಂದ್ರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಧೀನ ವಾಕ್ಯಗಳು ಜೊತೆಯಾಗಿ ಬಂದರೆ ಅದನ್ನ ಮಿಶ್ರ ವಾಕ್ಯ ಅಂತ ಕರಿತೀವಿ. ಉದಾಹರಣೆಯನ್ನು ನಾವು ನೋಡಿದ್ದೇನೆಂದರೆ, ತಮ್ಮ ಊರಿಗೆ ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಹೆಚ್ಚು ಸಂತಸ ಪಟ್ಟರು. ನೋಡಿ, ತಮ್ಮ ಊರಿಗೆ ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಹೆಚ್ಚು ಸಂತಸ ಪಟ್ಟರು. ನೋಡಿ, ಇಂತಹ ಆಲೋಚನೆಯ ವಾಕ್ಯಗಳನ್ನು ನಾವು ಮಾಡಿ ನೋಡದಂತಹ ಸಂದರ್ಭದಲ್ಲಿ ಅಥವಾ ಕಟ್ಟಿ ನೋಡದಂತಹ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಊರಿಗೆ ಬಸ್ ಬರುವುದು ಮುಖ್ಯ ಪ್ರಧಾನವಾದ ಮೊದಲೇ ವಾಕ್ಯ ಆದ್ರೆ, ಗ್ರಾಮಸ್ಥರು ಏನ್ ಮಾಡ್ತಾರೆ, ಆ ಬಸ್ ಬರುತ್ತೆ ಅನ್ನೋದನ್ನ ತಿಳಿದು ಅವ್ರ ಮನಸ್ಸಿನಲ್ಲಿ ಸಂತೋಷ ಪಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಅಧೀನ ವಾಕ್ಯ ಅಂತ ಕರಿತೀವಿ. ನೋಡಿ, ತಮ್ಮ ಊರಿಗೆ ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಹೆಚ್ಚು ಸಂತಸ ಪಟ್ಟರು. ಬಸ್ ಬರೋದು, ಗ್ರಾಮಸ್ಥರಿಗೆ ಆ ಬಸ್ ಬರ್ತಾ ಇದೆ ಅಂತ ತಿಳಿಯೋದು, ಆ ಊರಿನ ಜನ ಎಲ್ಲ ಸಂತೋಷ ಕೊಡ್ತಕ್ಕಂಥದ್ದು. ನೋಡಿ, ಇಂತಹ ಒಂದು ವಾಕ್ಯವನ್ನ, ವಾಕ್ಯ ಪ್ರಭೇದವನ್ನ ಮಿಶ್ರ ವಾಕ್ಯ ಅಂತ ಕರಿತೀವಿ. ಹೀಗೆ ವಾಕ್ಯಗಳಲ್ಲಿ ಮುಖ್ಯವಾಗಿ ಮೂರು ರೀತಿಯ ಪ್ರಕಾರಗಳನ್ನ ನೀವು ಪರೀಕ್ಷೆಯಲ್ಲಿ ನೋಡ್ತಿರಬಹುದು. ಆ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಿದಂತಹ ವ್ಯಕ್ತಿ ಏನ್ ಮಾಡ್ತಾರೆ, ಶಿಕ್ಷಕರು ಯಾವುದೋ ಒಂದು ವಾಕ್ಯ ಪ್ರಕಾರವನ್ನ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ, ಉದಾಹರಣೆ ಮೂರೇ ಕೊಟ್ಟು ಇದು ವಾಕ್ಯ ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನ ಬೇಕಾದರೂ ಕೇಳಬಹುದು. ಇಲ್ಲ, ಒಂದು ಡೆಫಿನೇಷನ್ ಅನ್ನ, ಸಾಮಾನ್ಯ ವಾಕ್ಯದ ಡೆಫಿನೇಷನ್ ಅನ್ನ ಅಥವಾ ಸಂಯುಕ್ತ ವಾಕ್ಯದ ಡೆಫಿನೇಷನ್ ಅನ್ನ, ಮಿಶ್ರ ವಾಕ್ಯದ ಡೆಫಿನೇಷನ್ ಅನ್ನ ಕೊಟ್ಟು ಇದು ಯಾವ ವಾಕ್ಯದ ಒಂದು ವ್ಯಾಖ್ಯಾನ ಅಂತ ಬೇಕಾದರೂ ಪ್ರಶ್ನೆಯನ್ನ ಬಹು ಆಯ್ಕೆ ಅವರು ಕೇಳಬಹುದು. ಪ್ರಶ್ನೆ ಪತ್ರಿಕೆಯನ್ನೆಲ್ಲ ತಯಾರಿಸಿದ್ರು ಅವರು ಕೇಳಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ವಾಕ್ಯಗಳು, ವಾಕ್ಯ ಪ್ರಕಾರಗಳು ಯಾವ್ಯಾವು ಅನ್ನೋದನ್ನು ನೀವು ಸರಿಯಾಗಿ ಗ್ರಹಿಸಿದ್ದೆ ಆದ್ರೆ ಮಕ್ಕಳೇ ನಿಮಗೆ ನೂರಕ್ಕೆ ನೂರರಷ್ಟು, ಅಂದ್ರೆ ಈ ಎಷ್ಟು ಅಂಕಕ್ಕೆ ವಾಕ್ಯಗಳಲ್ಲಿ ಪ್ರಶ್ನೆ ಬಂದಿರ್ತದೋ ಅದರಲ್ಲಿ ನೀವು ಅಂಕವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದುವರೆದಿರ್ತಕ್ಕಂತಹ ವ್ಯಾಕರಣ ಅಂಶ ಅವ್ಯಯಗಳು, ಮುಂದುವರೆದಿರ್ತಕ್ಕಂತಹ ವ್ಯಾಕರಣ ಅಂಶದ ಒಂದು ಭಾಗ ಅವ್ಯಯಗಳು. ಬಹುಶಃ ತಮಗೆಲ್ಲ ಗೊತ್ತೇ ಇದೆ ಅವ್ಯಯಗಳ ಒಂದು ಪರಿಚಯ ಹಿಂದಿನ ತರಗತಿಯಲ್ಲಿ ಮಾಡಿಕೊಟ್ಟಂತಹ. ಏನು ಅವ್ಯಯಗಳು ಅಂದ್ರೆ ಏನು ಅದನ್ನ ನಾವು ವ್ಯಾಖ್ಯಾನವನ್ನ ಮಾಡಿ ನೋಡಿದ್ದೇನಾದ್ರೆ, ಅವ್ಯಯಗಳು ಅಂದ್ರೆ ಏನು ಅಂದ್ರೆ, ಲಿಂಗ ವಚನ ವಿಭಕ್ತಿಗಳಿಂದ, ಲಿಂಗ ವಚನ ವಿಭಕ್ತಿಗಳಿಂದ
ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೇ ಇರುವ ಶಬ್ದಗಳನ್ನು ಅವ್ಯಯಗಳು ಅಂತ ಕರಿತೀವಿ. ಮತ್ತೆ ಏನಿದು ಲಿಂಗ ಬೇರೆಯಾಗುವುದು, ವಚನ ಬೇರೆಯಾಗುವುದು, ವಿಭಕ್ತಿ ಪ್ರತ್ಯಯಗಳು ಬೇರೆಯಾಗುವುದು, ನಾವು ಬಳಸುವ ಅವ್ಯಯ ಪದ ಬದಲಾಗದೆ ಅದೇ ಪದವನ್ನು ಬಳಸಿದರೆ ಅದನ್ನ ನಾವು ಅವ್ಯಯ ಅಂತ ಕರಿತೀವಿ. ಅವ್ಯಯ ಉದಾಹರಣೆಯನ್ನ ನಾವು ನೋಡಿದಾಗ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಅವ್ಯಯ ಅಂದ್ರೆ ಏನು ವ್ಯಾಖ್ಯಾನ ಅಂದ್ರೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಒದದೇ ಇರುವ ಶಬ್ದಗಳನ್ನು ಅವ್ಯಯಗಳು ಅಂತ ಕರೀತೀವಿ. ಮತ್ತೆ ಒಂದು ಉದಾಹರಣೆಯನ್ನು ನೋಡಿದ್ದೆ ಹಾಗೆ ಶ್ವೇತ ಚೆನ್ನಾಗಿ ಬರೆಯುವುದು. ಈ ಚೆನ್ನಾಗಿ ಅನ್ನುವಂತ ಹಕ್ಕಿ ದೊಪ್ಪನೆ ಹಕ್ಕಿ ದೊಪ್ಪನೆ ಬಿದ್ದಿದ್ದು ನೋಡಿ. ಈ ದೊಪ್ಪನೆ ಅನ್ನೋ ಒಂದು ಪದ ನಕ್ಷತ್ರ ನಕ್ಷತ್ರಗಳು ನಕ್ಷತ್ರಗಳು ಚೆನ್ನಾಗಿ ಚೆನ್ನಾಗಿ ಹೊಳೆಯುವವು ಹೊಳೆಯುವವು ನೋಡಿ. ಇಲ್ಲಿ ಶ್ವೇತ ಅನ್ನೋದು ಇದು ಲಿಂಗ, ಯಾವ ಲಿಂಗ ಇದು ಸ್ತ್ರೀಲಿಂಗ. ಹಕ್ಕಿ ಅನ್ನೋದು ಗಂಡ ಹಕ್ಕಿನೋ ಹೆಣ್ಣು ಹಕ್ಕಿನೋ ಗೊತ್ತಿಲ್ಲ, ನಪುಂಸಕ ಲಿಂಗ. ನಕ್ಷತ್ರಗಳು ಅನ್ನೋದು ಇದು ಬಹುವಚನ, ಏಕವಚನ ಅಲ್ಲ ಬಹುವಚನ. ನೋಡಿ ಲಿಂಗ ಬೇರೆ ಆಗ್ಬೋದು, ವಚನ ಬೇರೆ ಆಗ್ಬೋದು, ಅಥವಾ ವಿಭಕ್ತಿ ಪ್ರತ್ಯಯಗಳು ಬರ್ಬೋದು. ಒಂದು ಉದಾಹರಣೆಯನ್ನ ವಿಭಕ್ತಿ ಪ್ರತ್ಯಯದ ನಾನು ನಿಮಗೆ ಕೊಟ್ಟಿದ್ದೆ. ಹಾಗೆ ಉದಾಹರಣೆ ವಿಭಕ್ತಿ ಪ್ರತ್ಯಯದ ಉದಾಹರಣೆಯನ್ನು ನಾನು ಕೊಟ್ಟಿದ್ದೆ. ಹಾಗೆ ಮಗು ಒಳ್ಳೆಯ ಮಗು ಒಳ್ಳೆಯ ಹಾಡು ಹಾಡಿದು ಒಳ್ಳೆಯ. ನೋಡಿ ಮಗು ಭೂ ಒಳಗೆ ಹೂ ಅನ್ನೋ ಪ್ರತ್ಯಯ ಇದೆ. ಮಗು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ. ಅಥವಾ ಮಗುವಿಗೆ ಮಗುವಿಗೆ ತಾಯಿ ಚೆನ್ನಾಗಿ ಚೆನ್ನಾಗಿ ಬುದ್ಧಿ ಹೇಳಿದಳು ಬುದ್ಧಿ ಹೇಳಿದಳು. ನೋಡಿ ಮಕ್ಕಳೇ ಚೆನ್ನಾಗಿ ನೋಡಿ ಮಗುವಿಗೆ ಹೀಗೆ ಹೇ ಹೇ ಹೀಗೆ ಇಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇನ್ನೊಮ್ಮೆ ಹೇಳ್ತೀನಿ, ಅವ್ಯಯ ಅಂದ್ರೆ ಏನು ಅಂದ್ರೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೇ ಇರುವ ಶಬ್ದಗಳನ್ನ ಅವ್ಯಯಗಳು ಅಂತೀವಿ. ಉದಾಹರಣೆ ಶ್ವೇತ ಚೆನ್ನಾಗಿ ಬರೆಯುವಳು, ಹಕ್ಕಿ ದೊಪ್ಪನೆ ಬಿದ್ದಿತು, ನಕ್ಷತ್ರಗಳು ಚೆನ್ನಾಗಿ ಹೊಳೆಯುವವು. ನೋಡಿ ಇಲ್ಲಿ ಏಕವಚನ ಬರಲಿ, ಸ್ತ್ರೀಲಿಂಗ ಇರಲಿ, ಪುಲಿಂಗ ಇರಲಿ, ನಪುಂಸಕ ಲಿಂಗ ಇರಲಿ, ಅಥವಾ ವಿಭಕ್ತಿ ಪ್ರತ್ಯಯಗಳು ಬೇರೆ ಬಂದಿರಲಿ, ಆದರೆ ಅವ್ಯಯ ಪದಗಳು ನಾವು ಅದೇ ಅವ್ಯಯ ಪದವನ್ನ ನೋಡಿ ಯಾವುದೇ ಲಿಂಗ ಯಾವುದೇ ಒಂದು ವಚನ ಯಾವುದೇ ವಿಭಕ್ತಿ ಪ್ರತ್ಯಯಗಳು ಬಂದರೂ ಆ ಅವ್ಯಯ ಪದ ಬದಲಾಗದೆ ಬಳಕೆಯಾಗುವುದೇ ನಾವು ಅವ್ಯಯಗಳು ಅಂತ ಕರಿತೀವಿ. ಅವ್ಯಯ ಅಂದ್ರೆ ಏನು ಅಂದ್ರೆ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ರೂಪ ಭೇದವನ್ನು ಹೊಂದದೇ ಇರುವ ಶಬ್ದಗಳನ್ನ ಅವ್ಯಯಗಳು ಗೊತ್ತೇನೆ ಕನ್ನಡ ವ್ಯಾಕರಣದಲ್ಲಿ ಕರೆಯುತ್ತೇವೆ. ಹಾಗೆ ಮುಂದುವರೆದು ಅವ್ಯಯಗಳ ವಿಧಗಳನ್ನು ಎಷ್ಟಿದಾವೆ ಅವ್ಯಯಗಳ ವಿಧಗಳು? ಅವ್ಯಯಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ಅವ್ಯಯ ಪ್ರಕಾರಗಳು ಯಾವುದು? ಅವ್ಯಯಗಳ ಪ್ರಕಾರಗಳು ಅಥವಾ ವಿಧಗಳು. ಅವ್ಯಯಗಳ ವಿಧಗಳು ಯಾವ್ಯಾವು? ಒಂದು ಸಾಮಾನ್ಯ ಅವ್ಯಯ, ಸಾಮಾನ್ಯ ಅವ್ಯಯ. ಎರಡನೇದು ಅನುಕರಣಾವ್ಯಯ, ಅನುಕರಣ ಅನುಕರಣಾವ್ಯಯ. ಮೂರನೇದು ಸಂಬಂಧಾರ್ಥಕ ಅವ್ಯಯ, ಸಂಬಂಧಾರ್ಥ ಕಾವ್ಯಯ. ನಾಲ್ಕನೇದು ಕ್ರಿಯಾರ್ಥ ಕಾವ್ಯಯ. ಕ್ರಿಯಾರ್ಥ ಕಾವ್ಯಯ
इतने दो निश्चयार्थकारी निश्चयार्थकार्य सामान्यवय एर अनुकरणवय संबंधार्थकव्यय नाकु क्रियार्थकव्यय निश्चयार्थकव्यय मतलब सामान्य अनुकरणवय संबंधार्थकव्यय क्रियार्थकव्यय निश्चयार्थकव्यय आगे मुंबरतक अव्यय प्रकार अव्यय प्रकार भावसूचकव्यय 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 मत आरु अव्यय प्रकार परीक्ष व्याकरणांश प्रश्न क्या अव्ययदल्ली प्रकार सामान्य अव्यय आरु अव्यय प्रकार अदन्न सरियागि अर्थमाडिकोंडु बन्नि सामान्य अव्यय अंद्रे ओंदु क्रिये नडेद रीतियन्नु तिळिसुव अव्ययवन्नु सामान्य अव्यय अंतीवि इष्टे डेफिनेशन् ओंदु क्रिये नडेद रीतियन्नु तिळिसुव अव्ययवन्नु सामान्य अव्यय अंतीवि अवळु चेन्नागि ओदिदळु ಶಿಕ್ಷಕರು ಒಳ್ಳೆಯ ಮಾತು ಹೇಳಿದರು ಮಗು ತಟ್ಟನೆ ಬಿದ್ದಿತು ನೋಡಿ ಇಂಥ ಯಾವುದೋ ಒಂದು ಕ್ರಿಯೆ ಅದು ಹೇಗೆ ಬಿದ್ದಿತು ಅನ್ನೋದನ್ನು ತಿಳಿಸಿ ಹೇಳೋ ಪದ ಇದೆಯಲ್ಲ ಇದನ್ನು ಸಾಮಾನ್ಯ ಅವ್ಯಯ ಪದ ಅಂತ ಕರಿತೀವಿ ಡೆಫಿನೇಷನ್ ಇಷ್ಟೇ ಮಕ್ಕಳೇ ಸಾಮಾನ್ಯ ಅವ್ಯಯ ಅಂದ್ರೆ ಏನು ಅಂದ್ರೆ ಒಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸಿ ಹೇಳೋದನ್ನು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ ಮರಿಬಾರದು ಎರಡನೆಯದು ಅನುಕರಣವ್ಯಯ ಅದ ಹೆಸರೇ ಹೇಳ್ತದೆ ಅನುಕರಣೆ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣವ್ಯಯ ಅಂತ ಕರಿತೀವಿ ಸರ್ ಉದಾಹರಣೆ ಕೊಡಿ ಸರ್ ಹಾವು ಸರ ಸರನೆ ಹರಿಯಿತು ಶಿಕ್ಷಕರು ಕಿಲ ಕಿಲನೆ ನಕ್ಕರು ಆಕಾಶದಲ್ಲಿರುವ ನಕ್ಷತ್ರಗಳು ಪಳ ಪಳನೆ ಹೊಳೆಯುವವು ನೋಡಿ ಪಳ ಪಳ ಕಿಲ ಕಿಲ ತಕ ತಕ ಇಂತಹ ಪದಗಳನ್ನು ಅವ್ಯಯ ಪದಗಳನ್ನು ನೋಡಿ ನಾವೇನಂತ ಕರಿತೀವಿ ಅನುಕರಣವ್ಯಯ ಪದಗಳು ಅಂತ ಕರಿತೀವಿ ಅನುಕರಣೆ ಮಾಡಿ ಹೇಳುವ ಶಬ್ದಗಳು ನಾನು ಕಳೆದ ತರಗತಿಯಲ್ಲಿ ಈ ವಿಚಾರವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಹಾಗೆ ಸಂಬಂಧಾರ್ಥಕಾವ್ಯ ಅದ ಹೆಸರೇ ಹೇಳ್ತದೆ ಸಂಬಂಧಾರ್ಥಕಾವ್ಯ ಸಂಬಂಧ ಇಟ್ ಮೀನ್ಸ್ ರಿಲೇಷನ್ಶಿಪ್ ಯಾರ ಬಗ್ಗೆ ಸಂಬಂಧವನ್ನು ಯಾರ ಬಗ್ಗೆ ಬೆಳೆಸೋದು ಕನ್ನಡ ವ್ಯಾಕರಣಾಂಶದಲ್ಲಿ ಎರಡು ಪದ ಇಲ್ಲವೇ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಬೆಸೆಯುವ ಗುರಿಯವೇ ಸಂಬಂಧಾರ್ಥಕಾವ್ಯ ಒಂದು ಉದಾಹರಣೆ ಏನನ್ನು ಕೊಟ್ಟಿದ್ದೆ ಅಂದ್ರೆ ಶ್ವೇತಾ ಮತ್ತು ಗೀತಾ ಇಬ್ಬರು ಗೆಳತಿಯರು ನೋಡಿ ಶ್ವೇತಾ ಮತ್ತು ಗೀತಳ ಮಧ್ಯೆ ಮತ್ತು ಅನ್ನುವ ಪದವನ್ನು ಬಳಸಿದೀವಿ ಶ್ವೇತಾ ಮತ್ತು ಗೀತಾ ಇಬ್ಬರು ಗೆಳತಿಯರು ಇನ್ನೊಂದು ಉದಾಹರಣೆ ಏನ ಕೊಟ್ಟಿದ್ದೆ ಅಂದ್ರೆ ಮಕ್ಕಳು ತರಗತಿಗೆ ಬಂದರು ಆದರೆ ಚೆನ್ನಾಗಿ ಓದಲಿಲ್ಲ ನೋಡಿ ಮಕ್ಕಳು ತರಗತಿಗೆ ಬಂದರು ಅದೊಂದು ವಾಕ್ಯ ಚೆನ್ನಾಗಿ ಓದಲಿಲ್ಲ ಅನ್ನೋದು ಇನ್ನೊಂದು ವಾಕ್ಯ ಆ ಎರಡೂ ವಾಕ್ಯಗಳ ಮಧ್ಯೆ ಕೂಡಿಸುವ ಸಂಬಂಧ ಬೆಸೆದಿರುವ ಒಂದು ಪದ ಇದೆ ಅಲ್ಲಿ ಆದರೆ ಅದು ಸಂಬಂಧಾರ್ಥಕಾವ್ಯ ಮಕ್ಕಳು ಇನ್ನೊಮ್ಮೆ ಹೇಳ್ತೀನಿ ಡೆಫಿನೇಷನ್ ನಮ್ಮ ಅಲ್ಲಿ ಬಿಡಿ ಸಂಬಂಧಾರ್ಥಕಾವ್ಯ ಅಂದ್ರೆ ಏನು ಅಂದ್ರೆ ಎರಡು ಪದ ಇಲ್ಲವೇ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಬೆಸೆಯುವ ಅವ್ಯಯ ಪದವೇ ಸಂಬಂಧಾರ್ಥಕಾವ್ಯ ಹಾಗಾದ್ರೆ ಸಂಬಂಧಾರ್ಥಕಾವ್ಯದಲ್ಲಿ ಬರ್ತಕ್ಕಂತಹ ಕೆಲವು ಪದಗಳು ಯಾವುವು ನೀವು ಪಠ್ಯಪುಸ್ತಕವನ್ನು ಓದ್ಬೇಕಾದ್ರೆ ಗಮನಿಸುತ್ತೀರ ಮಕ್ಕಳೇ ಆದರೆ ಮತ್ತು ಆದ್ದರಿಂದ ಅಥವಾ ಆದುದರಿಂದ ಹಾಗೆಯೇ ಹಾಗೂ ಇಂತಹ ಕೆಲವು ಪದಗಳನ್ನ ನಾವು ಪಠ್ಯಪುಸ್ತಕದಲ್ಲಿ ಗಮನಿಸಿರ್ತೀವಿ ಅವುಗಳು ಅವ್ಯಯದ ಸಂಬಂಧಾರ್ಥಕಾವ್ಯ ಪ್ರಕಾರದಲ್ಲಿ ಬರ್ತವೆ ಮರಿಬಾರದು ಕ್ರಿಯಾರ್ಥಕಾವ್ಯ ಕ್ರಿಯಾರ್ಥಕಾವ್ಯ ಅಂದ್ರೆ ಡೆಫಿನೇಷನ್ ಏನು ಮಕ್ಕಳೇ ಅಂದ್ರೆ ನೋಡಿ ಕ್ರಿಯಾರ್ಥಕಾವ್ಯ ಅಂದ್ರೆ ಡೆಫಿನೇಷನ್ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು
ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವೇ ಕ್ರಿಯಾರ್ಥಕಾವ್ಯಯ. ಏನಪ್ಪ ಕ್ರಿಯಾರ್ಥಕಾವ್ಯಯ ಅಂದ್ರೆ, ಈ ಸರ್ ಹೇಳ್ತಾ ಇದ್ದಾರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವನ್ನು ಕ್ರಿಯಾರ್ಥಕಾವ್ಯಯ ಅಂತ ಕರೀತಾರೆ. ನೋಡಿ ಉದಾಹರಣೆಯನ್ನು ನಾವು ಕೊಟ್ಟು ನೋಡಿದ್ದೆ. ಆದ್ರೆ ನನಗೆ ಊಟ ಸಾಕು, ನನಗೆ ಪುಸ್ತಕ ಬೇಕು. ನೋಡಿ ಇಂಥ ನನಗೆ ಪುಸ್ತಕ ಬೇಕು ಸಾಕು ಹಾಕು ಮಾಡು, ಸಾಕು ಬೇಕು ಹಾಕು ಮಾಡು, ಈ ಪದಗಳನ್ನ ಕ್ರಿಯಾರ್ಥಕಾವ್ಯದಲ್ಲಿ ನಾವು ಗುರುತಿಸ್ತೀವಿ ಮಕ್ಕಳೇ. ಕ್ರಿಯಾರ್ಥಕಾವ್ಯ ಅಂದ್ರೆ ಏನು ಅಂದ್ರೆ, ಯಾವುದೋ ಒಂದು ಕ್ರಿಯೆ ನೋಡಿ ಆ ಕ್ರಿಯಾಪದದ ಒಂದು ಆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯೆಯ ಅರ್ಥವನ್ನ ಪೂರ್ಣಗೊಳಿಸಿದ್ರೆ ನನ್ನ ಆ ಒಂದು ಪದವನ್ನ ಕ್ರಿಯಾರ್ಥಕಾವ್ಯ ಪದ ಅಂತೀವಿ. ನನಗೆ ಊಟ ಸಾಕು, ಬೇಕು ಹಾಕು ಮಾಡು, ಈ ಪದಗಳು ಕ್ರಿಯಾರ್ಥಕಾವ್ಯದಲ್ಲಿ ಬರ್ತವೆ. ಹಾಗೆ ಮುಂದುವರೆದು ನಿಶ್ಚಯಾರ್ಥಕಾವ್ಯ. ನಿಶ್ಚಯಾರ್ಥಕಾವ್ಯ ಅಂದ್ರೆ ಒಂದೇನೆ, ಅದಕ್ಕೆ ಮತ್ತೊಂದು ಹೆಸರಿದೆ ಮಕ್ಕಳೇ, ಅವಧಾರಣಾವ್ಯ. ಅವಧಾರಣಾವ್ಯ ಏನು? ಅವಧಾರಣಾವ್ಯ ಅಂದ್ರೆ ಏನು? ಅವಧಾರಣಾವ್ಯ ಅಂದ್ರೆ ನಿಶ್ಚಯಾರ್ಥಕಾವ್ಯ ಇರುವ ಇನ್ನೊಂದು ಹೆಸರು. ಹಂಗಂದ್ರೆ ಏನು? ನಿರ್ದಿಷ್ಟವಾಗಿ ಹೇಳುವ ಅವ್ಯಯವನ್ನು ಅವಧಾರಣಾವ್ಯಯ ಅಥವಾ ನಿಶ್ಚಯಾರ್ಥಕಾವ್ಯಯ ಅಂತ ಕರಿತೀವಿ. ಉದಾಹರಣೆ, ಅದೇ ನನ್ನ ಮನೆ, ಇದೇ ನನ್ನ ಪುಸ್ತಕ, ಈ ಊರು ನನ್ನದು. ನೋಡಿ ಅದೇ ಇದೇ ಇವಳೇ ಈ ಪದಗಳನ್ನ ನಾವು ಅವಧಾರಣಾವ್ಯಯ ಅಥವಾ ನಿಶ್ಚಯಾರ್ಥಕಾವ್ಯಯ ಅಂತ ಕರಿತೀವಿ. ಹಾಗೆ ಕೊನೆಯದು ಭಾವಸೂಚಕಾವ್ಯಯ. ಭಾವಸೂಚಕಾವ್ಯಯ ಅಂದ್ರೆ ಏನು ಅಂದ್ರೆ, ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಅವ್ಯಯಗಳನ್ನ ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸತಕ್ಕಂತಹ ಸಂದರ್ಭದಲ್ಲಿ ಯಾವ ಕೆಲವೊಂದು ಪದಗಳನ್ನು ನಾವು ಬಳಸ್ತೀವಿ ಅವುಗಳನ್ನ ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಸರ್ ಉದಾಹರಣೆ ಕೊಡಿ ಮಕ್ಕಳು, ನೀವು ನನ್ನನ್ನು ಕೇಳ್ತೀರಾ? ನೋಡಿ ಸರಳವಾಗಿ ಹೇಗೆ ಅರ್ಥೈಸಬಹುದು ಭಾವಸೂಚಕಾವ್ಯಯವನ್ನ? ಅಯ್ಯೋ ನಾನು ಪರೀಕ್ಷೆಯಲ್ಲಿ ನಪಾಸಾದೆ. ನಪಾಸು ಅಂದ್ರೆ ಫೇಲ್ ಅಂತ ಅರ್ಥ. ಅಯ್ಯೋ ನಾನು ಪರೀಕ್ಷೆಯಲ್ಲಿ ನಪಾಸಾದೆ. ಈ ಅಯ್ಯೋ ಅಂತ ಮಕ್ಕಳೇ, ಈ ಅಯ್ಯೋ ಅಂತ ಅವ್ಯಯಗಳಲ್ಲಿ ಯಾವ ಪ್ರಕಾರಕ್ಕೆ ಬರ್ತದೆ ಅಂದ್ರೆ ಭಾವಸೂಚಕಾವ್ಯಕ್ಕೆ ಬರ್ತದೆ. ಹಾಗೆ ಅಬ್ಬ ಆ ಹಾವು ಎಷ್ಟು ಉದ್ದವಾಗಿದೆ ನೋಡಿ. ಅಬ್ಬ ಛೆ ಅವರನ್ನು ನಂಬಿ ನಾನು ಕೆಟ್ಟೆ ನೋಡಿ. ಛೆ ಅಬ್ಬ ಅಯ್ಯೋ ಬೇಷ್ ಶಬಾಷ್ ನೋಡಿ. ಭಲೆ ಈ ತರಹದ ಪದಗಳಿಂದ ನೋಡಿ ಮಕ್ಕಳೇ, ಭಲೆ ನಿಮ್ಮ ನಿನ್ನ ಶಕ್ತಿಗೆ ನಾನು ಮೆಚ್ಚಿದೆ ನೋಡಿ. ಇಂತಹ ಪದಗಳನ್ನ ನಾವು ಭಾವಸೂಚಕಾವ್ಯಗಳಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಭಾವ ಅಂದ್ರೆ ಮನಸ್ಸು ಅಂತ. ಭಾವಸೂಚಕಾವ್ಯ ಅಂದ್ರೆ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸತಕ್ಕಂತಹ ಇಂತಹ ಅವ್ಯಯ ಪದವನ್ನ ಭಾವಸೂಚಕಾವ್ಯ ಪದ. ಅಯ್ಯೋ ನಾನು ಪರೀಕ್ಷೆಯಲ್ಲಿ ಫೇಲ್ ಆದೆ ಅಥವಾ ನಪಾಸ್ ಆದೆ. ಆಹಾ ಇದು ಸಹ ಮತ್ತೊಂದು ಅವ್ಯಯಪದ. ಆಹಾ ಆ ಮನೆ ಎಷ್ಟು ಸುಂದರವಾಗಿದೆ ನೋಡಿ. ಆಹಾ ಅಯ್ಯೋ ಅಬ್ಬ ಛೇ ಈ ತರದ ಪದಗಳನ್ನ ನಾವು ಅವ್ಯಯದ ಭಾವಸೂಚಕಾವ್ಯ ಪ್ರಕಾರದಲ್ಲಿ ಗುರುತಿಸ್ತೀವಿ ಮಕ್ಕಳೇ. ನಿಮಗೆ ಸಂಕ್ಷಿಪ್ತವಾಗಿ ಅವ್ಯಯ ಅಂದ್ರೆ ಏನು, ಆ ಅವ್ಯಯ ಆರು ಪ್ರಕಾರಗಳು ಯಾಕೆಂದು ಎಂಬುದನ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ ಮಕ್ಕಳೇ. ಇನ್ನೊಮ್ಮೆ ಕೇವಲ ಎರಡು ಮೂರು ನಿಮಿಷದಲ್ಲಿ ಈ ಅವ್ಯಯವನ್ನ ನಿಮಗೆ ಇನ್ನೊಮ್ಮೆ ತಿಳಿಯಪಡಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಮಕ್ಕಳೇ. ಅವ್ಯಯ ಅಂದ್ರೆ ಏನು ಅಂದ್ರೆ, ಲಿಂಗ ವಚನ ವಿಭಕ್ತಿ
ಅವ್ಯಯಗಳಲ್ಲಿ ಆರು ಪ್ರಕಾರಗಳಿದ್ದಾವೆ. ಒಂದು ಸಾಮಾನ್ಯ ಅವ್ಯಯ, ಎರಡು ಅನುಕರಣ ಅವ್ಯಯ, ಮೂರು ಸಂಬಂಧಾರ್ಥಕ ಅವ್ಯಯ, ನಾಲ್ಕು ಕ್ರಿಯಾರ್ಥಕ ಅವ್ಯಯ, ಐದು ನಿಶ್ಚಯಾರ್ಥಕ ಅವ್ಯಯ, ಇನ್ನೊಂದು ಹೆಸರು ಅವಧಾರಣ ಅವ್ಯಯ, ಆರನೇದು ಭಾವ ಸೂಚಕ ಅವ್ಯಯ. ಸಾಮಾನ್ಯ ಅವ್ಯಯ ಅಂದ್ರೇನು? ಒಂದು ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವ ಅವ್ಯಯವನ್ನು ಸಾಮಾನ್ಯ ಅವ್ಯಯ ಆಗ್ತೀವಿ. ಅನುಕರಣ ಅವ್ಯಯ ಅಂದ್ರೇನು? ಅನುಕರಣೆ ಮಾಡಿ ಹೇಳುವ ಶಬ್ದಗಳನ್ನು ಅನುಕರಣ ಅವ್ಯಯ ಅಂತೀವಿ. ಸಂಬಂಧಾರ್ಥಕ ಅವ್ಯಯ ಅಂದ್ರೇನು? ಎರಡು ಪದ ಅಥವಾ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಬೆಸೆಯುವ ಅವ್ಯಯವನ್ನು ಸಂಬಂಧಾರ್ಥಕ ಅವ್ಯಯ ಅಂತೀವಿ. ಕ್ರಿಯಾರ್ಥಕ ಅವ್ಯಯ, ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯವನ್ನು ಕ್ರಿಯಾರ್ಥಕ ಅವ್ಯಯ ಅಂತೀವಿ. ನಿಶ್ಚಯಾರ್ಥಕ ಅವ್ಯಯ ಅಥವಾ ಅವಧಾರಣ ಅವ್ಯಯ ಅಂತಂದ್ರೆ ಏನು ಅಂದ್ರೆ, ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಆಗಿ ಹೇಳುವ ಅವ್ಯಯವನ್ನ ಅವಧಾರಣ ಅವ್ಯಯ ನಿಶ್ಚಯಾರ್ಥಕ ಅವ್ಯಯ ಅಂತೀವಿ. ಇದೇ ನನ್ನ ಊರು, ಅವನೇ ನನ್ನ ಗಂಡ, ಇದೇ ಶಾಲೆ ನನ್ನದು, ನೋಡಿ ಅದೇ ಇದೇ ಅವನೇ ಅವಳೇ, ಆ ಪುಸ್ತಕ ನನ್ನದು, ಈ ಮನೆ ಅವನದು, ನೋಡಿ ಆ ಈ ಅದೇ ಇದೇ, ನೋಡಿ ಈ ತರಹದ ಪದಗಳನ್ನ ನಾವು ನಿಶ್ಚಯಾರ್ಥಕ ಅವ್ಯಯದಲ್ಲಿ ಕಾಣ್ತೀವಿ. ಕೊನೆಯದು ಭಾವಸೂಚಕ ಅವ್ಯಯ, ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸುವ ಸಂದರ್ಭದಲ್ಲಿ ಬಳಸುವ ಅವ್ಯಯಗಳನ್ನ ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಭಾವಸೂಚಕ ಅವ್ಯಯ ಅವ್ಯಯ ಪದಗಳು ಯಾವುದು? ಅಯ್ಯೋ, ಆಹಾ, ಅಬ್ಬ, ಚೇ, ಬಲೆ, ಶಬಾಶ್, ಈ ತರದ ಅವ್ಯಯ ಪದಗಳನ್ನ ನಾವು ಭಾವಸೂಚಕ ಅವ್ಯಯದಲ್ಲಿ ಗುರುತಿಸ್ತೀವಿ. ಇಷ್ಟು ನಿಮಗೆ ಈ ತರಗತಿಯಲ್ಲಿ ವಾಕ್ಯ, ವಾಕ್ಯ ಪ್ರಭೇದಗಳು, ಅವ್ಯಯ ಅವ್ಯಯ ಪ್ರಕಾರಗಳನ್ನು ನಾನು ನಿಮಗೆ ತಿಳಿಯಪಡಿಸಿದ್ದೀನಿ. ಇದರಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಎರಡರಿಂದ ಮೂರು ಮಾರ್ಕಕ್ಕೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಇದನ್ನ ಮತ್ತೊಮ್ಮೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಅದನ್ನು ಓದ್ಕೊಂಡು ನೀವು ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನವನ್ನು ಮಾಡಿದ್ದೆ ಆದ್ರೆ, ನಿಮಗೆ ಅವ್ಯಯಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ವಾಕ್ಯ ಪ್ರಕಾರಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅವ್ಯಯಗಳು ಮತ್ತೆ ವಾಕ್ಯ ಪ್ರಕಾರಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕವಾದ ಪರೀಕ್ಷೆಯಲ್ಲಿ ನಿಮಗೆ ಎರಡು ಮೂರು ಅಂಕಕ್ಕೆ, ಇಷ್ಟು ವ್ಯಾಕರಣಾಂಶದಲ್ಲಿ ನಾವು ಈ ಒಂದು ತರಗತಿಯ ಅವಧಿಯಲ್ಲಿ ನೋಡಿದಂತಹ ವ್ಯಾಕರಣಾಂಶದಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಮತ್ತೆ ಇಲ್ಲಿಗೆ ನನ್ನ ಈ ಒಂದು ಎರಡನೆಯ ಅವಧಿಯ ವ್ಯಾಕರಣಾಂಶದ ತರಗತಿಯನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೊಂದು ತರಗತಿಯಲ್ಲಿ ಮತ್ತಷ್ಟು ವ್ಯಾಕರಣಾಂಶದ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತೀನಿ. ನೀವು ಅದನ್ನು ಸವಿಯೋದಕ್ಕೋಸ್ಕರವಾಗಿ, ಆಶ್ವಾಸಕ್ಕೋಸ್ಕರವಾಗಿ ನೀವು ಸನ್ನದ್ಧರಾಗಿ ಅಂತ ಹೇಳ್ತಾ ಈ ತರಗತಿಯಲ್ಲಿ ವಾಕ್ಯಗಳು ಮತ್ತು ಅವ್ಯಯಗಳ ಪರಿಚಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಪಾಠವನ್ನು, ವ್ಯಾಕರಣಾಂಶದ ತರಗತಿಯನ್ನು ಆಲಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.